ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇವತ್ತು ಅಂದರೆ ನಮ್ಮ ನಾಗರಭಾವಿ ಕಿಂಗ್ಸ್ ಕ್ಲಬ್ಬಲ್ಲಿ ಆಲ್ಮೋಸ್ಟ್ ಬೆಂಗಳೂರಿನ ಕೊನೆ ಹಂತದ ಚಿತ್ರೀಕರಣ ಬೆಂಗಳೂರು ಶೆಡ್ಯೂಲ್ದು. ಇವತ್ತು ನಾಳೆ ಆದರೆ ಬೆಂಗಳೂರು ಶೆಡ್ಯೂಲ್ ಮುಗಿಯುತ್ತೆ, ಹಾಗೆ ನಮ್ಮ ಸಿನಿಮಾದ ಒಂದು 50-55% ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಒಂದು ಒಂದು ತುಂಬಾ ಖುಷಿ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಲವ್ಲಿ. ಟೈಟಲ್ ಹೇಳೋ ಥರ ಇದು ದೋ ಇಟ್ ಇಸ್ ರಿಲೇಟೆಡ್ ಟು ಲವ್, ಆ ಲವ್ ಸುತ್ತ ನಡೆಯತಕ್ಕಂಥ ಒಂದು ವಿಷಯ ಆದ್ರೂ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ಜಾನರ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಮಲ್ಟಿಪಲ್ ಜಾನರ್ಸ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ಇನ್ನೊಂದು ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಅಂದರೆ ತಪ್ಪಾಗಲ್ಲ ಈ ಒಂದು ಸಿನಿಮಾ. ಆ್ಯಂಡ್ ಬೇಸಿಕಲಿ ಇದೊಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಆಗಿರೋದ್ರಿಂದ ತುಂಬಾ ಚಾಲೆಂಜಿಂಗ್ ಇದನ್ನು ಕಟ್ಕೊಡೋದು. ಆ್ಯಂಡ್ ನನ್ನ ಪಾತ್ರ ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಇರ್ತಕ್ಕಂಥ ಪ್ರತಿ ಪಾತ್ರನೂ ತುಂಬ ಮಹತ್ವ ಇರ್ತಕ್ಕಂಥ ಪಾತ್ರಗಳು, ಯಾವುದು ಅನಾಮತ್ತಾಗಿ ಬರ್ತಕ್ಕಂಥ ಪಾತ್ರಗಳಿಲ್ಲ. ಇದರಲ್ಲಿ ಲವ್ ಆಗಲಿ, ಎಮೋಷನ್ಸ್ ಆಗಲಿ, ಹಾಸ್ಯ ಆಗಲಿ, ಆ್ಯಕ್ಷನ್ ಆಗಲಿ ಎಲ್ಲ ಭರಪೂರವಾಗಿದೆ. ವಿ ಆರ್ ಆಲ್ ಎಕ್ಸೈಟೆಡ್. ಸಾಧ್ಯವಾದರೆ ಬರೋ ಫೆಬ್ರವರಿಗೆ ನಾವು ಸಿನಿಮಾ ರಿಲೀಸ್ ಮಾಡಬೇಕು, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಅಂದರೆ ಈ ಒಂದು ಪಾತ್ರ ಅದೇ ಆಗಲೇ ಹೇಳಿದಂಗೆ ಇದೊಂದು ತುಂಬಾ ಒಂದು ಸವಾಲಿನ ಪಾತ್ರ. ಇದು ಒಬ್ಬ ಸಾಧಾರಣ ಯುವಕ, ಅವನಿಗೆ ಎಲ್ಲ ಥರದ ಟೆಂಡೆನ್ಸೀಸು, ಅಗ್ರೆಷನ್ನು, ಕೋಪ, ಆವೇಶಗಳುಂಟು. ತದನಂತರ ಅವನಿಗೆ ಈ ಒಂದು ಪ್ರೇಮ, ಪ್ರೇಮ ನಿವೇದನೆಯಿಂದ ಹಿಡಿದು ಲೈಫ್ ಒಡ್ತಕ್ಕಂಥ ಸವಾಲುಗಳು ಇವೆಲ್ಲ ತುಂಬ ಚಾಲೆಂಜಿಂಗ್ ಆಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನ ಇದಕ್ಕೆ ಬ್ಲೆಂಡ್ ಆಗಿ ಎರಡನ್ನು, ಈ ಲಾಂಗು ಮತ್ತು ರೋಸ್ ಎರಡನ್ನು ಸೇರಿಸಿ ಬ್ಲೆಂಡ್ ಮಾಡಿ ಪರ್ಫಾರ್ಮ್ ಮಾಡೋದು ಇಟ್ಸ್ ಅ ಚಾಲೆಂಜ್. ಆ ಡೈರೆಕ್ಟರ್ ಕತೆ ಹೇಳಿದಾಗಲೂ ಅಷ್ಟೇ, ಅಂದರೆ ಒಂದಷ್ಟು ಸೀಕ್ವೆನ್ಸ್ಗಳು ತುಂಬಾ ಅಂದರೆ ಹಾರ್ಷ್ ಆಗೂ ಅನಿಸುತ್ತೆ, ತುಂಬಾ ಹಾಂಟಿಂಗೂ ಅನಿಸುತ್ತೆ. ಸೊ ಹಲವಾರು ಈಗ ಪ್ರಯೋಗಗಳು ನಡೀತಿದೆ ಈ ಒಂದು ಸಿನಿಮಾದಲ್ಲಾಗಲಿ, ಪಾತ್ರದ ಮೇಲಾಗಲಿ. ಖುಷಿ ಇದೆ ಇಂಥ ಒಂದು ಪಾತ್ರ ಮಾಡೋಕ್ಕೆ. ಪ್ರೀತಿಗೋಸ್ಕರ ಮಚ್ಚಿಡಿತಾನೆ ಅನ್ನೋಕ್ಕಿಂತ ಫಸ್ಟ್ ಆಫ್ ಆಲ್ ಇವನು ತುಂಬಾ ಒಡ್ಡ, ಪಾತ್ರ ತುಂಬಾ ಒಡ್ಡ, ಅವನ ಜೀವನಕ್ಕೊಂದು ದಿಕ್ಕು ಪ್ರೀತಿಯಿಂದ ಸಿಗುತ್ತೆ. ಸೊ ಮುಂದಿನ ಸಿನಿಮಾದ ಹೇಳಬೇಡಿ ಅಂತ ಹೇಳಿದ್ದಾರೆ. ಅದು ಹೌದಾ? ಓಕೆ, ಒಡ್ಡ ಅನ್ನೋಕ್ಕಿಂತ ಒರಟ, ಸೀದಾ ಸಾದಾ ಒರಟ, ಯಾವುದಕ್ಕೂ ತಲೆಗೆಡಿಸ್ಕೊಳ್ಳಲ್ಲ, ಕೇರ್ ಮಾಡದೇ ಇರ್ತಕ್ಕಂಥವ್ನು. ಆ್ಯಂಡ್ ಲೈಫು ಅವನಿಗೆ ಎಲ್ಲದನ್ನು ಎಲ್ಲದಕ್ಕೂ ತಲೆಗೆಡಿಸ್ಕೊಳ್ತಕ್ಕಂಥ ಸಂದರ್ಭಗಳನ್ನ ತಂದಿಡುತ್ತೆ, ಸನ್ನಿವೇಶಗಳನ್ನ ತಂದಿಡುತ್ತೆ. ಸೊ ಆ ಥರ ಅದನ್ನು ಹಿಂಗೆ ನೋಡಿದಾಗ ಇದು ಚೈನೀಸ್ ಲೆಟ್ರು, ಅದನ್ನು ರಿವಿಲೇಷನ್ನು ಸಿನಿಮಾ ಎಂಡಲ್ಲಿ ಹೇಳಿ ಮಾಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇವತ್ತು ಅಂದರೆ ನಮ್ಮ ನಾಗರಭಾವಿ ಕಿಂಗ್ಸ್ ಕ್ಲಬ್ಬಲ್ಲಿ ಆಲ್ಮೋಸ್ಟ್ ಬೆಂಗಳೂರಿನ ಕೊನೆ ಹಂತದ ಚಿತ್ರೀಕರಣ ಬೆಂಗಳೂರು ಶೆಡ್ಯೂಲ್ದು. ಇವತ್ತು ನಾಳೆ ಆದರೆ ಬೆಂಗಳೂರು ಶೆಡ್ಯೂಲ್ ಮುಗಿಯುತ್ತೆ, ಹಾಗೆ ನಮ್ಮ ಸಿನಿಮಾದ ಒಂದು 50-55% ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಒಂದು ಒಂದು ತುಂಬಾ ಖುಷಿ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಲವ್ಲಿ. ಟೈಟಲ್ ಹೇಳೋ ಥರ ಇದು ದೋ ಇಟ್ ಇಸ್ ರಿಲೇಟೆಡ್ ಟು ಲವ್, ಆ ಲವ್ ಸುತ್ತ ನಡೆಯತಕ್ಕಂಥ ಒಂದು ವಿಷಯ ಆದ್ರೂ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ಜಾನರ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಮಲ್ಟಿಪಲ್ ಜಾನರ್ಸ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ಇನ್ನೊಂದು ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಅಂದರೆ ತಪ್ಪಾಗಲ್ಲ ಈ ಒಂದು ಸಿನಿಮಾ. ಆ್ಯಂಡ್ ಬೇಸಿಕಲಿ ಇದೊಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಆಗಿರೋದ್ರಿಂದ ತುಂಬಾ ಚಾಲೆಂಜಿಂಗ್ ಇದನ್ನು ಕಟ್ಕೊಡೋದು. ಆ್ಯಂಡ್ ನನ್ನ ಪಾತ್ರ ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಇರ್ತಕ್ಕಂಥ ಪ್ರತಿ ಪಾತ್ರನೂ ತುಂಬ ಮಹತ್ವ ಇರ್ತಕ್ಕಂಥ ಪಾತ್ರಗಳು, ಯಾವುದು ಅನಾಮತ್ತಾಗಿ ಬರ್ತಕ್ಕಂಥ ಪಾತ್ರಗಳಿಲ್ಲ. ಇದರಲ್ಲಿ ಲವ್ ಆಗಲಿ, ಎಮೋಷನ್ಸ್ ಆಗಲಿ, ಹಾಸ್ಯ ಆಗಲಿ, ಆ್ಯಕ್ಷನ್ ಆಗಲಿ ಎಲ್ಲ ಭರಪೂರವಾಗಿದೆ. ವಿ ಆರ್ ಆಲ್ ಎಕ್ಸೈಟೆಡ್. ಸಾಧ್ಯವಾದರೆ ಬರೋ ಫೆಬ್ರವರಿಗೆ ನಾವು ಸಿನಿಮಾ ರಿಲೀಸ್ ಮಾಡಬೇಕು, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್.